ಬೇರೆ ಪಕ್ಷಗಳ ಎದುರು ಮೇಲೆ ಕುತ್ಕೊಂಡು ಮುಖ್ಯಮಂತ್ರಿ ಆಗಿರೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಒಂದು ಬಾರಿ ಬಿಜೆಪಿ ಬೆಂಬಲದಿಂದ ಆಗಿದ್ದರೆ, ಇನ್ನೊಂದು ಬಾರಿ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದರಾಮಯ್ಯ ಬೆಂಬಲ ಅಲ್ಲ, ಸಿದ್ದರಾಮಯ್ಯ ಪೂರ್ಣ ಮನಸ್ಸಿನ ಬೆಂಬಲ ಕೊಟ್ಟದ್ದಲ್ಲ ಅಂದ್ರು. ಕಾಂಗ್ರೆಸ್ನ ಧೈರ್ಯ ಮಟ್ಟದ ನಾಯಕರು ಕರೆದದ್ದು ನನಗೆ ಆಹ್ವಾನ, ಸಿದ್ದರಾಮಯ್ಯರೇನು ಕರೆದಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ನ ಅವರ ಒಂದು ಕರೆ ಮೇಲೆ ನಾನು ಹೋಗಿದ್ದೆ. ಅದರಿಂದ ನಾನು ಸ್ವಂತ ಬರದ ಮೇಲೆ ಆಗಿದ್ದೀನಿ ಅಂತ ನಾನು ಎಲ್ಲೂ ಹೇಳಿದ್ದೆ. ಈಗಲೂ ಸಿದ್ದರಾಮಯ್ಯ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಅವ್ರ ಶಕ್ತಿ ತೋರಿಸ್ತೀನಿ. ಒಂದು ರಾಜಕೀಯ ಪಕ್ಷವನ್ನು, ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ಏಕಾಂಗಿಯಾಗಿ ಯಾವುದೇ ನಾಯಕರಿಂದ 40 ಸ್ಥಾನಗಳನ್ನು ಒಂದು ಬಾರಿ, 38 ಸ್ಥಾನವನ್ನು ಮತ್ತೊಂದು ಬಾರಿ, ಇನ್ನೊಂದು ಬಾರಿ 28 ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥದ್ದು ಏನಿದೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಶಕ್ತಿ ದಾರ ಏರಿಸ್ಕೊಂಡು ಕಾಂಗ್ರೆಸ್ನ ಆ ಮೂರು ಕಾಂಗ್ರೆಸ್ನೆಲ್ಲ ಮೂಲೆ ಗುಂಪು ಮಾಡಿ 5 ವರ್ಷ ಮಜಾ ಮಾಡಿದ್ರಲ್ಲ, ಅದಲ್ಲ. ಒಂದು ಬಾರಿ ಸ್ವಂತ ಶಕ್ತಿ ಮೇಲೆ ಪಕ್ಷ ಕಟ್ಟಿ ಹೊರಗೆ ಬಂದು ನೋಡಲಿ, ಕಟ್ಟಲಿ ನೋಡೋಣ ಅಂತ ನನ್ನ ಬಗ್ಗೆ ಟೀಕೆ ಮಾಡೋದ್ರಲ್ಲಿ ಅವ್ರಿಗೇನು ಉಪಯೋಗ ಬರೋದಿಲ್ಲ. ನಾನು ಸಿದ್ದರಾಮಯ್ಯ ನೆರಳಲ್ಲಿ ರಾಜಕೀಯ ಮಾಡಿಲ್ಲ. ಸಿದ್ದರಾಮಯ್ಯನವರು ನನ್ನ ಪಕ್ಷದಲ್ಲಿದ್ದಾಗಲೂ ಸಿದ್ದರಾಮಯ್ಯನವರು ಶಕ್ತಿ ತುಂಬತಕ್ಕಂಥದ್ದು ನಂದು ಒಳ್ಳೆ ಸೇವೆ ಇದು. ನಾನು ಮನೆ ದುಡ್ಡು ಹಾಕಿದ್ದೇನೆ, ನನ್ನ ಮನೆ ದುಡ್ಡನ್ನು ದೇವೇಗೌಡರದು ಅಲ್ಲ. ನಾನು ಸಿನಿಮಾ ಫೀಲ್ಡ್ನಲ್ಲಿ ಏನಿದ್ದೆ ಆ ಸಂಪಾದನೆ ತೆಗೆದಾಕಿ ಅವತ್ತು ಸಿದ್ದರಾಮಯ್ಯನವರು ಅಧ್ಯಕ್ಷಿದ್ದಾಗ ಜನ ಸೇರಿಸಿದ್ದೇನೆ, ಪೋಸ್ಟ್ ಹಂಚಿಸಿದ್ದೇನೆ ಅವರಿಗೆ. ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದಾಗ ನಂದೇ ಅಂತ ದೇಣಿಗೆ ಅವ್ರಿಗೆ ಕೊಟ್ಟಿದ್ದೇನೆ, ಅವರಿಂದ ನನಗೇನಾಗಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.